ಯಾವುದೇ ಪರೀಕ್ಷೆಯಲ್ಲಿ ಟಾಪ್ ಬರಬೇಕಂದ್ರೆ ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಯಶಸ್ವಿ ಆಗಬೇಕು ಅಂತ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ನ ಚೆನ್ನಾಗಿ ಮಾಡ್ಕೊಳ್ಬೇಕು, ಶಿಸ್ತುಬದ್ಧವಾದ ಟೈಮ್ ಟೇಬಲ್ ಇರಬೇಕು, ಒಂದು ಸ್ಟಡಿ ಟ್ರ್ಯಾಕರ್ ನ ಮೇಂಟೈನ್ ಮಾಡಬೇಕು. ಹೀಗೆಲ್ಲ ನಾನು ಹೇಳ್ತಾ ಇರ್ತೀನಿ. ನೀವು ಕೂಡ ಬಹಳ ಕಡೆ ಕೇಳ್ತಾ ಇರ್ತೀರಿ, ಬಹಳ ಟಾಪರ್ಸ್ ಈ ರೀತಿ ಹೇಳ್ತಿರ್ತಾರೆ. ಅದರಲ್ಲಿ ಒಬ್ಬ ಟಾಪರ್ ತನ್ನ ಡೇನ ಯಾವ ರೀತಿ ಶೆಡ್ಯೂಲ್ ಮಾಡ್ಕೊಂಡಿರ್ತಾನೆ ಅಥವಾ ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳು ತಮ್ಮ ಡೇನ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾವು ಇವತ್ತಿನ ಕ್ಲಾಸ್ ನಲ್ಲಿ ಟಾಪ್ ರ್ಯಾಂಕ್ ಟಾಪರ್ಸ್ ಡೈಲಿ ಪ್ಲಾನ್ ಹೇಗ್ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡೋರಿದ್ದೀವಿ. ಕೇವಲ 5-6 ನಿಮಿಷದ ವಿಡಿಯೋ ಇದೆ. ದಯವಿಟ್ಟು ಮಿಸ್ ಮಾಡದ ಎಂಡ್ವರೆಗೂ ನೋಡಿ. ಕೊನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ಹೇಳೋನಿದ್ದೀನಿ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಮೊದಲನೇದಾಗಿ ಡೈಲಿ ಪ್ಲಾನರ್ ಅನ್ನ ಫಾಲೋ ಮಾಡಬೇಕು. ಸ್ಟಡಿ ಟ್ರ್ಯಾಕರ್ ನ ಹೇಗೆ ಫಾಲೋ ಮಾಡ್ತಿರೋ ಹಾಗೆ ಡೈಲಿ ಪ್ಲಾನರ್ ಅನ್ನ ಫಾಲೋ ಮಾಡಬೇಕು. ಯಾವ ತರ ಇಲ್ಲಿದೆ ಸ್ಯಾಂಪಲ್ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಮೊದಲು ನಿಮ್ಗೆ ಶೆಡ್ಯೂಲ್ ಇರುತ್ತೆ. ಶೆಡ್ಯೂಲ್ ನಲ್ಲಿ ನೀವೇನ್ ಮಾಡಬೇಕು, ಯಾವ ಟೈಮ್ ಅನ್ನೋದನ್ನ ಬರ್ಕೊಳ್ತಾ ಹೋಗಿ. ಉದಾಹರಣೆ, ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೂ ನೀವು ಎಕ್ಸರ್ಸೈಸ್ ಮಾಡ್ತೀರಿ, ವಾಕ್ ಮಾಡ್ತೀರಿ, ಮತ್ತೇನೇನೋ ಮಾಡ್ತಾ ಹೋಗ್ತೀರಿ. ಆಮೇಲೆ 6ರಿಂದ 8 ಗಂಟೆವರೆಗೂ ನಿಮ್ದು ರೀಡಿಂಗ್ ಇದೆ. ಬರೀ ರೀಡಿಂಗ್ ಅಂತ ಬರೀಬಾರ್ದು, ಯಾವ ಟಾಪಿಕ್ ಓದೋರಿದ್ದೀವಿ, ಯಾವ ಪೇಜ್ ಸಂಖ್ಯೆ ಇದೆ, ಹಾಗೇನೆ ಯಾವ ಸಬ್ಜೆಕ್ಟ್ ಅದನ್ನ ಬರ್ಕೊಳ್ಬೇಕು. ಸೊ 8 ಇಂದ 10 ಇದು ಬ್ರೇಕ್ ಆಗಿರ್ಬೋದು. ಇನ್ನು ಫುಲ್ ಟೈಮ್ಸ್ ಕಾಲೇಜ್ಗೆ ಹೋಗೋರು ಸಂಜೆ 5 ಗಂಟೆವರೆಗೂ ಸಿಗಲ್ಲ ನಿಮ್ಗೆ ಟೈಮಿಂಗು. ಜಾಬ್ ಮಾಡೋರು ಸಂಜೆ 5 ಗಂಟೆವರೆಗೂ ಸಿಗಲ್ಲ. ವರ್ಕ್ ಮಾಡೋರು ವರ್ಕ್ ಅಂತ ಬರೀರಿ, ಸ್ಕೂಲ್ ಇರೋರು ಸ್ಕೂಲು, ಕಾಲೇಜ್ ಇರೋರು ಕಾಲೇಜ್ ಅಂತ ಬರೀತೀರಿ. ಸಂಜೆ 5 ಗಂಟೆಗೆ ವಾಪಸ್ ಬರ್ತೀರಿ. ಸಂಜೆ 6ರಿಂದ 8 ಗಂಟೆ ಮತ್ತೊಂದು, 8ರಿಂದ 9 ಬ್ರೇಕ್ ತಗೊಳ್ಳಿ, 9ರಿಂದ 11ವರೆಗೆ ಮತ್ತೆ ಸ್ಟಡಿ ಮಾಡ್ಕೊಳ್ಬೇಕು. ಸೊ ಏನೇನ್ ಮಾಡೋರಿದ್ದೀರಿ ಅವತ್ತಿನ ಶೆಡ್ಯೂಲ್ ಅನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ನೀವೇನ್ ಮಾಡ್ಬೇಕು, ಮೊದಲನೇದಾಗಿ ಈ ಒಂದು ಡೇ ಪ್ಲಾನರ್ ನಲ್ಲಿ ಡೇಟ್ ಹಾಕೊಂಡಿರ್ಬೇಕು. ಉದಾಹರಣೆಗೆ ಇವತ್ತೊಂದು ಯಾವ್ದೋ ಡೇಟ್ ಇದೆ ಅನ್ಕೊಳ್ಳೋಣ. ಓಕೆ, ಆಮೇಲೆ ಇಯರ್ ಬರ್ಕೊಳ್ತೀರಿ. ಆಮೇಲೆ ಇವತ್ತು ಯಾವ ವಾರ ಇದೆ ಅದನ್ನ, ಉದಾಹರಣೆಗೆ ಮಂಡೇ ಇದ್ರೆ ಮಂಡೇ ರೌಂಡ್ ಹಾಕೊಳ್ಳಿ. ಓಕೆ, ಇಲ್ಲಿ ಏನ್ ಶೆಡ್ಯೂಲ್ ಹಾಕೊಂಡಿದ್ದೀರಲ್ಲ, ಈ ಶೆಡ್ಯೂಲ್ ನಲ್ಲಿ ನೀವು ಮಾಡಬೇಕಾಗಿರುವಂತಹ 3 ಟಾಪ್ ಗೋಲ್ಸ್ ಅನ್ನ ಬರ್ಕೊಳ್ಬೇಕು. ಉದಾಹರಣೆಗೆ ಯಾವುದೋ ಒಂದು ಸಬ್ಜೆಕ್ಟ್ ನ ಮುಖ್ಯವಾಗಿ ಮುಗಿಸೋದಿರುತ್ತೆ, ಯಾವುದೋ ಒಂದು ಎಕ್ಸಾಮ್ ಇರುತ್ತೆ, ಅದರ ತಯಾರಿ ಮಾಡ್ಕೊಳ್ಬೇಕು, ಮತ್ತೊಂದೇನೋ. ಸೊ ಹೀಗೆ 3 ಇಂಪಾರ್ಟೆಂಟ್ ಅತ್ಯಂತ ಮುಖ್ಯವಾದಂತ ಗೋಲ್ಗಳನ್ನ ನೀವು ಬರ್ಕೊಳ್ಬೇಕಾಗತ್ತೆ. ಓಕೆ, ಸೊ ಈ ಗೋಲ್ಗಳಾದ ನಂತರ ಇವು ಮೊದಲ ಆದ್ಯತೆ. ನೆಕ್ಸ್ಟ್, ಇವುಗಳನ್ನ ಬಿಟ್ಟು ಮತ್ತೆ ಕೆಲವೊಂದು ಕೆಲಸ ಉಳಿದಿರುತ್ತೆ ನಿಮ್ದು ಅವತ್ತು ಮಾಡೋದು, ಸ್ಟಡಿ ರಿಲೇಟೆಡ್ ಆಗಿರ್ಬೋದು, ಸೊ ಮತ್ತೊಂದಾಗಿರ್ಬೋದು. ಸೊ ಆ ರೀತಿ ಇಲ್ಲಿ ಒಂದು ಟಾಸ್ಕ್ ಗಳನ್ನ ಬರ್ಕೊಳ್ಳೋದು. ಸೊ ಇಲ್ಲೊಂದು 3 ಟಾಸ್ಕ್ ಇದೆ, ಇಲ್ಲೊಂದು 7 ಟಾಸ್ಕು. ಸೊ 3+7 ಟೋಟಲ್ ಡೈಲಿ ಬಹಳ ಅಂದ್ರೆ ಒಂದು 10 ಕೆಲಸ ಮಾಡ್ತೀರಿ. ಬಹಳ ಅಂದ್ರೆ ಒಂದು 3-4 ಸಬ್ಜೆಕ್ಟ್ ಹೋಗ್ತೀರಿ. ಎಕ್ಸಾಮ್ ಸಮೀಪ ಬಂದಿದ್ರೆ ಒಂದು 8 ಸಬ್ಜೆಕ್ಟ್ ಹೋಗ್ತೀರಿ, ಒಂದೆರಡು ಎಕ್ಸ್ಟ್ರಾ ಕೆಲಸ ಅನ್ಕೊಳ್ಳಿ. ಇವು ನಿಮ್ಮ ಗೋಲ್ಸ್, ನಿಮ್ಮ ಟು ಡೂ ಲಿಸ್ಟ್. ಡೈಲಿ ಪ್ಲಾನರ್ ಇದೆ ನಾನು ತೋರಿಸ್ತಾ ಇರೋದು ನಿಮ್ಗೆ. ಸೊ ಇದಾದ ನಂತರ ಇಲ್ಲಿನೇ ನಿಮಗೆ ಹ್ಯಾಬಿಟ್ಸ್ ಕೂಡ ಮೇಂಟೈನ್ ಮಾಡ್ಬೇಕು ನೀವು. ಉದಾಹರಣೆಗೆ ಒಬ್ರು ಪ್ರತಿದಿನ ಮೆಡಿಟೇಷನ್ ಮಾಡ್ತೀರಿ. ಓಕೆ, ಕೆಲವೊಬ್ರು ಡೈರಿ ಬರಿತೀರಿ, ಅಥವಾ ವರ್ಕೌಟ್ ಮಾಡ್ತೀರಿ, ಅಥವಾ ಮತ್ತೇನೋ ನಿಮ್ಗೆ ಹವ್ಯಾಸ ಇದೆ. ಕೆಲವೊಬ್ರು ವಿಡಿಯೋ ಎಡಿಟಿಂಗ್ ಮಾಡ್ತೀರಿ, ಕೆಲವು ಫೋಟೋ ಎಡಿಟಿಂಗ್ ಮಾಡ್ತೀರಿ, ಅಥವಾ ನಿಮಗಿರುವಂತಹ ಹವ್ಯಾಸ ಏನೋ ರೈಟಿಂಗ್ ಮಾಡ್ತೀರಿ, ಕವನ ಬರಿತೀರಿ, ಕಾವ್ಯ ಬರಿತೀರಿ, ಕಥೆ ಬರಿತೀರಿ. ಸೊ ಇದು ನಿಮ್ಮ ಹ್ಯಾಬಿಟ್ಸ್ ಡೈಲಿ ಫಾಲೋ ಆಗ್ತಾ ಇದೆ ಅಲ್ವಾ, ಚೆಕ್ ಮಾಡ್ಕೊಳ್ಬೇಕು. ಓಕೆ, ಇದು ನಿಮ್ಮ ಪಕ್ಕನೇ ನಿಮ್ಮ ಸ್ಟಡಿ ಟೇಬಲ್ ಮೇಲೇನೆ ಇರಬೇಕಿದು ಡೈಲಿ ಪ್ಲಾನರ್. ಓಕೆ, ಸೊ ಹಾಗೇನೆ ನೀವು ನೀರ್ ಇಂಟೇಕ್ ಪ್ರತಿದಿನ ಎಷ್ಟು ಗ್ಲಾಸಸ್ ನೀರು ಕುಡಿತೀರಿ, ಒಂದು ಗ್ಲಾಸ್ ನೀರು ಕುಡಿದ ತಕ್ಷಣ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಬೇಕು. ನಿಮ್ ಸ್ಟಡಿ ಟೇಬಲ್ ಪಕ್ಕನೇ ಇರುತ್ತೆ, ಇದು ಎಲ್ಲೂ ದೂರ ಇರಲ್ಲ, ಮಾರ್ಕ್ ಮಾಡ್ಕೊಳ್ಬೇಕು ಪ್ರತಿದಿನ. ಸೊ ಇಲ್ಲಿ ವಾಟರ್ ಇಂಟೇಕ್ ಆಯ್ತು. ಇನ್ನು ನೆಕ್ಸ್ಟ್ ಬರೋದು ನೋಟ್ಸ್. ಅವತ್ತು ಏನಾದ್ರೂ ಒಂದು ಇಂಪಾರ್ಟೆಂಟ್ ಅಂಶಗಳನ್ನ ಬರ್ಕೊಳ್ಳೋದು. ಉದಾಹರಣೆಗೆ, ಟುಡೇ ವಾಸ್ ಸಕ್ಸಸ್ಫುಲ್ ಡೇ, ಐ ರೆಡ್ ಮೆನಿ ಥಿಂಗ್ಸ್. ಇವತ್ತು ಒಂದು ಯಶಸ್ವಿ ದಿನ ಆಗಿತ್ತು, ನಾನು ಬಹಳಷ್ಟು ವಿಷಯಗಳನ್ನ ಓದ್ಕೊಂಡೆ. ಸಕ್ಸಸ್ಫುಲ್, ಓಕೆ, ವೆರಿ ಗುಡ್. 5 ಔಟ್ ಆಫ್ 5 ಕೊಡ್ಕೊಳ್ಳಿ, ನೀವೇ ರ್ಯಾಂಕು, ಅಥವಾ 10 ಔಟ್ ಆಫ್ 10 ಕೊಡಿ ನೀವೇ. ಇವತ್ತು ಚೆನ್ನಾಗಿ ಓದಿದೆ ಬರೀರಿ, ಒಂದೆರಡು ಲೈನ್ ಬರೀರಿ ಅವತ್ತಿನ ದಿನದ ಬಗ್ಗೆ. ಓಕೆ, ಸೊ ಇಲ್ಲಿ ಕೋಟ್ ಅಂತ ಮತ್ತೊಂದಿದೆ. ಸೊ ಕೋಟ್ ನಲ್ಲಿ ಏನ್ ಬರ್ಕೊಳ್ಬೇಕು, ಒಂದು ಮೋಟಿವೇಶನಲ್ ಕೋಟ್ ಪ್ರತಿದಿನ ಬರ್ಕೊಳ್ತಾ ಹೋಗ್ಬೇಕು. ಸೊ ಇದೇ ರೀತಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ವರ್ಷ ನೀವು ಮಾಡಿದ್ರಿ ಅಂದ್ರೆ, 365 ದಿನ ನೀವು ಹೀಗೆ ಮಾಡಿದ್ರಿ ಅಂತ ಅಂದ್ರೆ ಯಾವ ಲೆವೆಲ್ಗೆ ಹೋಗಿರ್ತೀರಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ಸ್ಟಡಿ ಮಾಡುವಂತ ವಿದ್ಯಾರ್ಥಿಗಳು ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ಇರಲಿ. ಸೊ ಆ ಟೈಮ್ ಟೇಬಲ್ ಇಲ್ಲಿ ಬಂತು. ನೆಕ್ಸ್ಟ್, ಒಂದು ಸ್ಟಡಿ ಟ್ರ್ಯಾಕರ್ ಅಂತ ಹೇಳ್ತಾ ಇರ್ತೀನಿ, ಸ್ಟಡಿ ಟ್ರ್ಯಾಕರ್ ನ ಫಾಲೋ ಮಾಡ್ಕೊಂಡು ಹೋಗಿ. ಚೆನ್ನಾಗಿ ಹ್ಯಾಬಿಟ್ಸ್ ಗಳಿರ್ಲಿ, ಒಳ್ಳೆ ಹಾಬೀಸ್. ಸೊ ಇಷ್ಟಾದ್ರೆ ಸಾಕಲ್ವಾ, ಇನ್ನೇನ್ ಬೇಕು ನಿಮ್ಗೆ ಯಶಸ್ವಿ ಆಗೋಕೆ. ಇದನ್ನ ಕಡ್ಡಾಯವಾಗಿ ಎಲ್ರು ಫಾಲೋ ಮಾಡಿ. ಹೇಗೆ ಫಾಲೋ ಮಾಡೋದು ಸರ್, ಎಲ್ಲಿ ಸಿಗುತ್ತೆ ಸರ್ ಇದು, ಯಾವ ರೀತಿ ಮಾಡ್ಕೊಳ್ಳೋದು, ನಮ್ಗೆ ಐಡಿಯಾ ಕೊಡಿ ಸರ್ ಅಂತ ಅಂದ್ರೆ, ನಾನು ಈ ವಿಡಿಯೋಗಳಿಗೆ ನೀವು 50 ಕಮೆಂಟ್ಗಳು ಬರ್ಬೇಕು ನನಗೆ, ಕನಿಷ್ಠ 50 ಕಮೆಂಟ್ಗಳು. ಡೈಲಿ ಏನ್ ಬರ್ಬೇಕು, ಜಾಸ್ತಿ ಬೇಡ, ಜಸ್ಟ್ DP ಡೈಲಿ ಪ್ಲಾನರ್ ಅಂತ ಕಮೆಂಟ್ ಮಾಡಿ. ನಾನು ಈ ಡೈಲಿ ಪ್ಲಾನರ್ ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಫಾಲೋ, ಪ್ರಿಂಟ್ ತಗೊಂಡು ಫಾಲೋ ಮಾಡ್ಕೊಳ್ಬಹುದು. ಇಲ್ಲ ಸರ್ ನಮ್ಗೆ ಬುಕ್ಕೇ ಬೇಕು ಸರ್, ಎಲ್ಲಿಂದ ಮಾಡೋಣ ಅಂತ ಅಂದ್ರೆ, ಈ 50 ಕಮೆಂಟ್ಸ್ ಇದ್ದು 100 ಕಮೆಂಟ್ಸ್ ಆಗಲಿ, ನೀವು ಬುಕ್ ಪರ್ಚೇಸ್ ಮಾಡೋಕೆ ರೆಡಿ ಇದೀರಿ ಅಂತ ಅಂದ್ರೆ ನಾವೇ 355 ಪುಟಗಳ ಬುಕ್ ಬೈಂಡ್ ಮಾಡಿಸ್ತೀವಿ, ಬುಕ್ ಪ್ರಿಂಟ್ ಮಾಡಿಸೋಣ, ಅದನ್ನ ಬೇಕಾದ್ರೆ ನಮ್ಮಲ್ಲಿ ಪರ್ಚೇಸ್ ಮಾಡೋರಂತೆ. ನಿಮ್ಮಿಂದ ಬರಬೇಕು 100 ಕಮೆಂಟ್ಸ್ ಬರಬೇಕು ನಮಗೆ. ಓಕೆ, ಅದೊಂದು ಪ್ರೊಸೆಸ್ ಮಾಡ್ಕೊಳ್ಳೋಣ. ಸೊ 50 ಕಮೆಂಟ್ಸ್ ಮಾಡಿದ್ರೆ ನಿಮ್ಗೆ ಲಿಂಕ್ ಕೊಡ್ತೀನಿ ನಾನು, ಡೌನ್ಲೋಡ್ ಮಾಡ್ಕೊಂಡು ನೀವು PDF ಪ್ರಿಂಟ್ ತಗೊಂಡು ಸ್ಟಡಿ ಮಾಡ್ತಾ ಹೋಗ್ಬೋದು, ಡೈಲಿ ಫಾಲೋ ಮಾಡ್ಕೊಂಡು. 100 ಕಮೆಂಟ್ಸ್ ಮಾಡಿದ್ರಿ ಅಂತ ಅಂದ್ರೆ ಬುಕ್ಕೇ ರೆಡಿ ಮಾಡೋಣ, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಸಿ ಬುಕ್ ಅನ್ನ ರೆಡಿ ಮಾಡೋಣ. ಸೊ ಈ ಸಿಸ್ಟಮೆಟಿಕ್ ವೇನಲ್ಲಿ ನೀವು ಹೋದ್ರೆ ಜಾಸ್ತಿ ಸಮಯ ವ್ಯರ್ಥ ಆಗಲ್ಲ. ಯಾಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಗಮನದಲ್ಲಿ ಇಟ್ಕೊಳ್ಳಿ, ನಾವು 6ನೇ ವಯಸ್ಸಿನಿಂದ ಓದೋಕೆ ಆರಂಭ ಮಾಡ್ತೀವಿ. ಏನಿಲ್ಲ ಅಂದ್ರು ಈಗಿನ ಮಕ್ಕಳಂತೂ 4ನೇ ವಯಸ್ಸಿನಿಂದಾನೇ ಓದ್ತಾ ಇದ್ದಾರೆ. 4ರಿಂದ 21 ಅಥವಾ 22 ಅಂದ್ರೆ ಸುಮಾರು ಒಂದು 17ರಿಂದ 18 ವರ್ಷ ಸ್ಕೂಲ್, ಕಾಲೇಜ್, ಡಿಗ್ರಿ ಎಲ್ಲ ಮುಗಿಸ್ಕೊಳ್ತೀವಿ. ಓಕೆ, ಇಷ್ಟು ಮುಗಿಸಿದ ತಕ್ಷಣ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡುವಂತಹ ಸಾಮರ್ಥ್ಯ ಬರಬೇಕಾಗಿತ್ತು, ಆದ್ರೂ ನಮ್ಮಲ್ಲಿ ಬಂದಿಲ್ಲ. ಅದಕ್ಕೆ ಕಾರಣ ಹಲವಾರು ಇರುತ್ತೆ, ಒಂದಲ್ಲ ಒಂದೊಂದು ಸಮಸ್ಯೆ ಇರುತ್ತೆ ಪ್ರತಿಯೊಬ್ಬರಿಗೂ. ಓಕೆ, ಸೊ ಇದಾದ ನಂತರ ಈಗ ನೀವು ಈ ವಯಸ್ಸಿನಲ್ಲಿ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡಿದಾಗ ಮ್ಯಾಕ್ಸಿಮಮ್ ಎರಡು ವರ್ಷ ಕೊಡಿ ಸಾಕು ತಯಾರಿಗೆ. ಅದರ ನಂತರ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಆದ್ರೂ ನೀವು ಸ್ಟಡಿ ಮಾಡಬೇಕು, ಇಲ್ಲ ಒಂದು ಎಕ್ಸಾಮ್ ಆದ್ರೂ ನಿಮ್ಮಿಂದ ಕ್ಲಿಯರ್ ಆಗಬೇಕು. ಓಕೆ, ಸೊ ಆ ಕಾರಣದಿಂದ ಈ ಶಿಸ್ತುಬದ್ಧವಾದ ನಿಮ್ಮ ಒಂದು ಮೆಥಡ್ ಇರಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಈಗ 22ನೇ ವಯಸ್ಸಿಗೆ ನೀವು ತಯಾರಿ ಮಾಡೋಕ್ ಬಂದ್ರಿ, 24 ತಯಾರಿ ಮಾಡ್ಕೊಂಡ್ರಿ, 26 ನಂತರ ಒಂದು ನಿಮ್ ಗೌರ್ಮೆಂಟ್ ಜಾಬ್ ಆಯ್ತು ಹೋದ್ರಿ, ಇಲ್ಲ ಜಾಬ್ ಆಗ್ಲಿಲ್ಲ ಪ್ರೈವೇಟ್ ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ನೀವು ಸ್ಟಡಿ ಕಂಟಿನ್ಯೂ ಮಾಡಿದೀರಿ ಅಂತ ಅಂದ್ರೆ ನಿಮಗೆ ಎಕನಾಮಿಕ್ ಫ್ರೀಡಮ್ ಇರುತ್ತೆ. ಎಕನಾಮಿಕ್ ಫ್ರೀಡಮ್ ಇತ್ತು ಅಂದ್ರೆ ನಿಮ್ಮ ಮನಸ್ಸಿಗೆ ಬಂದಂತ ಕೆಲಸವನ್ನು ನೀವು ಕೈಗೊಳ್ಳಬಹುದು, ಒಳ್ಳೆ ಕೆಲಸವನ್ನ. ಇಲ್ಲ ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗುತ್ತೆ, ಆಗ ಅನುಭವಿಸುವಂತ ನೋವು ನಮಗ್ ಗೊತ್ತು, ನಾವ್ ಅದನ್ನೆಲ್ಲ ಅನುಭವಿಸಿರೋರು ಇದೀವಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದೀನಿ ಅಂತ ಪಂಚವಾರ್ಷಿಕ ಯೋಜನೆಗಳನ್ನ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. 2 ವರ್ಷ ಈ ರೀತಿ ಸ್ಟಡಿ ಮಾಡ್ತಾ ಹೋಗಿ. ನಾನು ಇನ್ ಮುಂದೆ ಇಂತಹ ಮತ್ತಷ್ಟು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ, ಬಟ್ ನಿಮ್ಮಿಂದ ಆ ಬೇಡಿಕೆ ಇರಬೇಕು, ಕಮೆಂಟ್ಸ್ ಗಳು ನಿಮ್ಮಿಂದ ಬರಬೇಕು ನಿಮ್ಗೆ ಏನ್ ಬೇಕಾಗಿದೆ ಅಂತ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು DP ಅನ್ನುವಂತ ಕಮೆಂಟ್ಸ್ ಎಷ್ಟು ಬರುತ್ತೆ ನೋಡ್ತೀನಿ, ಅದರ ಆಧಾರದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಶೇರ್ ಮಾಡ್ತೀನಿ. ಆಮೇಲೆ ಅದಾದ ನಂತರ ನೀವು 100 ಕಮೆಂಟ್ಸ್ ಮೇಲೆ ಬಂತು ಅಂತ ಅಂದ್ರೆ ಈ ವಿಡಿಯೋಗೆ ಖಂಡಿತವಾಗ್ಲೂ ಬುಕ್ ಪ್ರಿಂಟ್ ಮಾಡಿಸೋಣ, ಜನವರಿ 1ನೇ ತಾರೀಕು ಎಲ್ಲರ ಮನೆ ತಲುಪೋ ಹಾಗೆ ಮಾಡೋಣ. ಓಕೆನಾ? ಸರಿ, ಹಾಗಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಸಿನ್ಸಿಯರ್ ಆಗಿ ಓದೋರಿಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ ಕೂಡ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಒಂದ್ಸಾರಿ ಕೈ ಎತ್ತಿ ಹೇಳಿ ಐ ವಿಲ್ ವಿನ್. ಆಲ್ ದ ಬೆಸ್ಟ್. ನಮಸ್ಕಾರ. DP ಅಂತ ಕಮೆಂಟ್ ಮಾಡಿ.